ಮಾಜಿ ಸಿಎಂನ ಕತೆ ತುಂಬಾ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೋಣ ಅಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ರೇಪ್ ಮಾಡಿದ್ದು ಇದೇ ಮಾಜಿ ಸಿಎಂ. ಸಂತ್ರಸ್ತ ಹೆಣ್ಮಗಳು ನಮ್ಮನ್ನ ಅಪ್ರೋಚ್ ಮಾಡಿದಾಳೆ, ಕೆಲಸ ಕೊಡಿಸಿ ಅಂತ ಕರ್ಕೊಂಬಂದು ರೂಮ್ ಅಲ್ಲಿ ಅತ್ಯಾಚಾರ ಮಾಡಿದ್ರೆ ಮಾಜಿ ಸಿಎಂಗಳ ಜೊತೆ ಮಲಗಿಸಿ ರಾಜ್ಯ ಸರ್ಕಾರ SIT ಫಾರಂ ಮಾಡಿ ಆಕೆಗೆ ಪ್ರೊಟೆಕ್ಷನ್ ಕೊಡೋದು ಅಂತಾದ್ರೆ ಸಿಎಂ ಮಾಜಿ ಸಿಎಂ ಮಾಜಿ ಸಿಎಂನ ಕತೆ ಇನ್ನ ರಂಗೇರ್ತಾ ಇದೆ. ಒಂದಂತೂ ನಿಜ, ಆ ಮಾಜಿ ಸಿಎಂ ತುಂಬಾ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೋಣ ಅಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಾರಣ ಹೇಳ್ತೀನಿ ಬನ್ನಿ. ಒಂದು, ಸಂತ್ರಸ್ತ ಹೆಣ್ಮಗಳು ನಮ್ಮನ್ನ ಅಪ್ರೋಚ್ ಮಾಡಿದಾಳೆ, ಆಕೆಯನ್ನ ರೇಪ್ ಮಾಡಿದ್ದು ಇದೇ ಮಾಜಿ ಸಿಎಂ. ಕರ್ಕೊಂಬಂದಿದ್ದು BBMP ಅಸಿಸ್ಟೆಂಟ್ ಕಮಿಷನರ್ ಅಲ್ಲಿ ಕೆಲಸ ಮಾಡ್ತಾರೋ ಒಬ್ಬ ಅಂತ. ಯಾಕೆ ಹೇಳ್ತೀನಿ ಅಂತಂದ್ರೆ, BBMPನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡೋ ಅಂತಂದ್ರೆ ಹೆಣ್ಮಕ್ಕಳನ್ನ ತಗೊಂಬಂದು ಬೇರೆ ಬೇರೆ ಕಡೆಯಿಂದ ಕೆಲಸ ಕೊಡಿಸ್ತೀನಿ, ಆ ಕೊಡಿಸಿ ಈ ಕೊಡಿಸ್ತೀನಿ ಅಂತ ಆಮಿಷ ಒಡ್ಡಿ ಈ ರೀತಿ ಮಾಜಿ ಸಿಎಂಗಳ ಜೊತೆ ಮಲಗಿಸಿ ಮಲಗಿಸೋದಲ್ಲ ಅವ್ರನ್ನ ಅತ್ಯಾಚಾರ, ಕೆಲಸ ಕೊಡಿಸಿ ಅಂತ ಕರ್ಕೊಂಬಂದು ರೂಮಲ್ಲಿ ಅತ್ಯಾಚಾರ ಮಾಡಿದ್ರೆ ಅದನ್ನ ಏನನ್ಬೇಕು? ಆ ವಿಚಾರ ಒಂದು ಕಡೆ ಇರಲಿ. ಆ ಹೆಣ್ಣು ಮಗಳ ಅಲಿಗೇಷನ್ ಏನು ಅಂತಂದ್ರೆ, ಶಿ ವಾಸ್ ಇನ್ ಎ ಪೀರಿಯಡ್ಸ್ ವೆನ್ ಶಿ ವಾಸ್ ರೇಪ್ಡ್ ಬ್ರೂಟಲಿ ಬೈ ಸೋ ಕಾಲ್ಡ್ XCM. ಆಕೆನ ಮಧ್ಯವರ್ತಿಕೆಯಿಂದ ನಮಗೆ ಸಂಪರ್ಕಕ್ಕೆ ಬಂದಿದ್ದಾಳೆ. ಶಿ ಹ್ಯಾಸ್ ಮಚ್ ಎವಿಡೆನ್ಸ್ ಅಬೌಟ್ ಆಲ್ ದಿಸ್. ಆಕೆ ಕೇಳಿದೇನು ಅಂತಂದ್ರೆ, ಸರ್ಕಾರ ರಾಜ್ಯ ಸರ್ಕಾರ SIT ಫಾರಂ ಮಾಡಿ ಆಕೆಗೆ ಪ್ರೊಟೆಕ್ಷನ್ ಕೊಡೋದು ಅಂತಾದ್ರೆ ಶಿ ಇಸ್ ರೆಡಿ ಟು ಕಮ್ ಅಂಡ್ ಕೋಆಪರೇಟ್ ವಿತ್ ಫೈಲ್ ಎ ಕಂಪ್ಲೇಂಟ್ ಅಂಡ್ ಕೋಆಪರೇಟ್ ವಿತ್ ದ ಇನ್ವೆಸ್ಟಿಗೇಷನ್. ಥ್ಯಾಂಕ್ ಯು. ಸಿಎಂ ಮಾಜಿ ಸಿಎಂ ಮಾಜಿ ಸಿಎಂನ ಕತೆ ಇನ್ನ ರಂಗೇರ್ತಾ ಇದೆ. ಒಂದಂತೂ ನಿಜ, ಆ ಮಾಜಿ ಸಿಎಂ ತುಂಬಾ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೋಣ ಅಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಾರಣ ಹೇಳ್ತೀನಿ ಬನ್ನಿ. ಒಂದು, ಸಂತ್ರಸ್ತ ಹೆಣ್ಮಗಳು ನಮ್ಮನ್ನ ಅಪ್ರೋಚ್ ಮಾಡಿದಾಳೆ, ಆಕೆಯನ್ನ ರೇಪ್ ಮಾಡಿದ್ದು ಇದೇ ಮಾಜಿ ಸಿಎಂ. ಕರ್ಕೊಂಬಂದಿದ್ದು BBMPಯ ಅಸಿಸ್ಟೆಂಟ್ ಕಮಿಷನರ್ ಅಲ್ಲಿ ಕೆಲಸ ಮಾಡ್ತಾರೋ ಒಬ್ಬ ಅಂತ. ಯಾಕೆ ಹೇಳ್ತೀನಿ ಅಂತಂದ್ರೆ, BBMPನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡೋ ಅಂತಂದ್ರೆ ಹೆಣ್ಮಕ್ಕಳನ್ನ ತಗೊಂಬಂದು ಬೇರೆ ಬೇರೆ ಕಡೆಯಿಂದ ಕೆಲಸ ಕೊಡಿಸ್ತೀನಿ, ಆ ಕೊಡಿಸಿ ಈ ಕೊಡಿಸ್ತೀನಿ ಅಂತ ಆಮಿಷ ಒಡ್ಡಿ ಈ ರೀತಿ ಮಾಜಿ ಸಿಎಂಗಳ ಜೊತೆ ಮಲಗಿಸಿ ಮಲಗಿಸೋದಲ್ಲ ಅವ್ರನ್ನ ಅತ್ಯಾಚಾರ, ಕೆಲಸ ಕೊಡಿಸಿ ಅಂತ ಕರ್ಕೊಂಬಂದು ರೂಮ್ ಅಲ್ಲಿ ಅತ್ಯಾಚಾರ ಮಾಡಿದ್ರೆ ಅದನ್ನ ಏನನ್ಬೇಕು? ಆ ವಿಚಾರ ಒಂದು ಕಡೆ ಇರಲಿ. ಆ ಹೆಣ್ಣು ಮಗಳ ಅಲಿಗೇಷನ್ ಏನು ಅಂತಂದ್ರೆ, ಶಿ ವಾಸ್ ಇನ್ ಎ ಪೀರಿಯಡ್ಸ್ ವೆನ್ ಶಿ ವಾಸ್ ರೇಪ್ಡ್ ಬ್ರೂಟಲಿ ಬೈ ಸೋ ಕಾಲ್ಡ್ XCM. ಆಕೆನ ಮಧ್ಯವರ್ತಿಕೆಯಿಂದ ನಮಗೆ ಸಂಪರ್ಕಕ್ಕೆ ಬಂದಿದ್ದಾಳೆ. ಶಿ ಹ್ಯಾಸ್ ಮಚ್ ಎವಿಡೆನ್ಸ್ ಅಬೌಟ್ ಆಲ್ ದಿಸ್. ಆಕೆ ಕೇಳಿದೇನು ಅಂತಂದ್ರೆ, ಸರ್ಕಾರ ರಾಜ್ಯ ಸರ್ಕಾರ SIT ಫಾರಂ ಮಾಡಿ ಆಕೆಗೆ ಪ್ರೊಟೆಕ್ಷನ್ ಕೊಡೋದು ಅಂತಾದ್ರೆ ಶಿ ಇಸ್ ರೆಡಿ ಟು ಕಮ್ ಅಂಡ್ ಕೋಆಪರೇಟ್ ವಿತ್ ಫೈಲ್ ಎ ಕಂಪ್ಲೇಂಟ್ ಅಂಡ್ ಕೋಆಪರೇಟ್ ವಿತ್ ದ ಇನ್ವೆಸ್ಟಿಗೇಷನ್. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.